Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಾಳಿಂಬೆ ಹಣ್ಣಿನ ತಿರುಳು ಇರುತ್ತಲ್ಲ ಸಿಪ್ಪೆ ಒಳಗಿಂದು ಅದರಿಂದ ಹೇಗಪ್ಪ ತಂಬುಳಿ ಮಾಡೋದು ಅಂತ ಹೇಳ್ತೀನಿ. ಇವಾಗ ನೋಡಿ ಅದು ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗೆದಿಟ್ಟಿದ್ದೀನಿ, ಸಿಪ್ಪೆ ತೋರಿಸ್ತಾ ಇದ್ದೀನಿ ನೋಡಿ. ಅದ್ರ ಒಳಗಡೆ ರಿಂಡ್ ಅಂದರೆ ಅದೇ ಬಿಳಿ ಬಿಳಿ ಅಂದರೆ ಒಂಥರ ಗೂಡು ಗೂಡು ಇದ್ದಾಗಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಇಡ್ತಾ ಇದ್ದೀನಿ ನೋಡಿ. ಹಾಂ, ಅದು ಅಬೌಟ್ 1/3 ಕಪ್ಪು ಯೂಸ್ ಮಾಡ್ತೀವಿ. ಹಾಂ, ಈಗ ಒಂದು ಪ್ಯೂರ್ ಗೀನ 2 ಟೀ ಸ್ಪೂನು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಅದು ಎರಡು ಅದಕ್ಕೆ 1/2 ಟೀ ಸ್ಪೂನು ಪೆಪ್ಪರ್ ಕಾರ್ನ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಹಾಕ್ಕೊಳ್ಳಿ. ಹಾಗೆ ಎರಡು ಏನು ಚೆನ್ನಾಗಿ ಫ್ರೈ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ 1/3 ಕಪ್ಪು ನಾವು ತೆಗೆದಿರುವಂತಹ ತಿರುಳು ಹಾಕ್ಕೊಳ್ಳಿ ಪೊಮೊಗ್ರಾನೇಟ್ ದಾಳಿಂಬೆದು. ಅದನ್ನು ಜಸ್ಟ್ 1/2 ನಿಮಿಷ ತನಕ ಹುರಿದ್ರೆ ಸಾಕು, ಜಾಸ್ತಿ ಹುರಿಬೇಕಂತಿಲ್ಲ. ಅದಕ್ಕೆ ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು 1/2 ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ. ಜಸ್ಟ್ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಇವಾಗ ಅದು ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮುಚ್ಚಳ ಮುಚ್ಚಿಬಿಟ್ಟು ನೀರು ಹಾಕ್ದಲೆ ಹಾಗೆ ಪಲ್ಸ್ ಮಾಡಿ ಫಸ್ಟು. ನೋಡಿ, ಕರೆಕ್ಟಾಗಿ ಪಲ್ಸ್ ಆಗಿದೆ, ಹೌದಾ? ಈಗ ಅದಕ್ಕೆ 1/3 ಕಪ್ಪು ಮೊಸರು ಹಾಕ್ಕೊಳ್ಳಿ. ಹುಳಿ ಹಾಕ್ಕೊಂಡ್ರೂ ಆಗುತ್ತೆ. ಸ್ವಲ್ಪ ಲೈಟ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಗ್ರೈಂಡ್ ಆಗಿದೆ. ಇದನ್ನಿವಾಗ ಬೌಲಿಗೆ, ಇದಕ್ಕೆ ಇವಾಗ ಒಂಚೂರು 1 ಟೀ ಸ್ಪೂನು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ಳೋ ಪರ್ಪಸ್ ಏನು ಅಂದರೆ ಸ್ವಲ್ಪ ಕಹಿ ಇರುತ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ಹಾಕೋದು. ಈಗ ಲಿಟ್ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡಿಬಿಟ್ಟು ಅದನ್ನಿವಾಗ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಯಿತಾ, ಇವಾಗ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡಿ. ತುಂಬ ದಪ್ಪ ಇದೆ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಣ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ, ಯಾಕಂದರೆ ತುಂಬಾ ದಪ್ಪ ಇದೆ ಅದು. ಆಯ್ತಲ್ಲ, ಇವಾಗ ಒಂದ್ಸತಿ ಮಿಕ್ಸ್ ಮಾಡಿ ಚಮಚದಿಂದ, ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಸಾಕಂತ. ಇವಾಗ ಸಾಕು, 100% ಸಾಕಾಗಿದೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀ ಸ್ಪೂನು ತುಪ್ಪ ಪ್ಯಾನಲ್ಲಿ ಇಟ್ಬಿಟ್ಟು ಕಾಯತ್ಲು, ಅದಕ್ಕೆ 1/2 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ಇವಾಗ ಇನ್ನೇನಪ್ಪ ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ ಹಿಂಗು ಹಿಂಗು ಪೌಡ್ರ್ 2 ಪಿಂಚ್ ಹಾಕ್ಕೊಳ್ಳಿ. ಮತ್ತು ಬ್ಯಾಡಿಗೆ ಚಿಲ್ಲಿ ಪೌಡ್ ಇದಿರುತ್ತಲ್ಲ ಮೆಣಸಿನಕಾಯಿ ತುಂಡುಗಳು 3-4 ಹಾಕ್ಕೊಳ್ಳಿ. 1/3 ಹಾಕಿದ್ದೀನಿ. ಹಾಗೆ ಇವಾಗ ಕರಿ ಲೀವ್ಸ್ ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗೆಲ್ಲ ಕಂಬೈನ್ ಆಗೋ ತನಕ. ಈಗ ಅದನ್ನು ತಂಬಳಿಗೆ ಸೀಸನ್ ಮಾಡಿಬಿಡಿ. ಆಯ್ತಲ್ಲ, ಇವಾಗ ನಿಮಗೆ ಯಮ್ಮಿ ಪೊಮೊಗ್ರಾನೇಟ್ ರಿಂಡ್ ತಂಬಳಿ ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಸವಿಬೋದು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಯಾವಾಗ ಬೇಕಾದರೂ ಚಟ್ನಿ ಹಾಗೂ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾರೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಲೆಟರ್ ಬಾಯ್.